ಸಹಪಾಠಿಗಳೆ ಇಲ್ಲಿ ನೆರೆದಿರುವ ಗ್ರಾಮಸ್ಥರೆ ಹಾಗೂ ಹಿರಿಯರೆ ನಿಮಗೆಲ್ಲರಿಗೂ ಇಂದು 75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದಲ್ಲಿ ಒಂದೆರಡು ಮಾತುಗಳನ್ನು ಹೇಳ ಬಯಸುತ್ತೇನೆ ಪ್ರಾಚೀನ ವತ್ತಿಕ್ಕಿ ತೊಳೆ ವರ್ತಮಾನ ಜೀವಕಳೆ ಉಕ್ಕೇರಲಿ ಬಾಳ ಹೊಳೆ ಆ ಭವಿಷ್ಯ ಮರಳಿಗೆ ಮೈ ಕೊಡವಿದೆ ಮೂಕ ಜನ ಕೈ ಹಿಡಿಯಿರಿ ನಾಲ್ಕು ಜನ ಎದ್ದೇಳಲಿ ಎಲ್ಲ ಗುಣ ಆ ಸಮೃದ್ಧ ಬಾಳಿಗೆ ಎಂಬ ಚನ್ನ ವೀರ ಕನವಿಯವರ ಕವನದ ಆಶಯದಂತೆ ಭಾರತ ದೇಶವು ಇಂಗ್ಲಿಷರು ಪೋರ್ಚುಗೀಸರು ಫ್ರೆಂಚರು ಡಚ್ಚರ ಎಂಬ ಚಕ್ರೋಪಾಯಗಳ ಕಪಿಮುಷ್ಟಿಗೆ ನೇರವಾಗಿ ವಕ್ರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸತ್ಯವಾಗಿ ಅಸತ್ಯವಾಗಿ ಧಾರ್ಮಿಕವಾಗಿ ಅಧಾರ್ಮಿಕವಾಗಿ ಬೆಳ್ಳಗೊಂಬೆ ಕೆಂಪಗೊಂಬೆ ಹಗಲೊಂಬೆ ಇರುಳೊಂಬೆ ಹೀಗೆ ನಾನಾ ತಂತ್ರ ಕುತಂತ್ರಗಳಿಂದಲೂ ನಿರಂತರ ರಾಜಕೀಯ ವಿದ್ಯೆ ಮತ್ತು ಸಮರ ನೀತಿಯ ಪ್ರಭಾವದಿಂದಲೂ ಪ್ರಯಾಸದಿಂದಲೂ ನಿರುಪಮ ಸಾಹಸದಿಂದಲೂ ಶ್ರೇಷ್ಠತರವಾದ ನಮ್ಮ ಭಾರತ ದೇಶವನ್ನು ನೂರಾರು ವರ್ಷಗಳ ಕಾಲ ಆಳಿದರು ಆದರೂ ಸಹ ನಮ್ಮ ಭಾರತ ದೇಶದ ದೂರದೃಷ್ಟಿ ನಾಯಕರಾದ ಗಾಂಧೀಜಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಲಾಲಾ ಲಜಪತ್ ರಾಯ್ ಬಾಲ ಗಂಗಾಧರ್ ತಿಲಕ್ ಬಿಪಿನ್ ಚಂದ್ರ ಪಾಲ್ ಹೀಗೆ ಅಗಣಿತ ಅನಾಮಿಕ ಸ್ವಾತಂತ್ರ್ಯದ ಹೋರಾಟಗಾರರ ಫಲದಿಂದಾಗಿ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ದೊರೆಯಿತು ನನ್ನ ಹೆಮ್ಮೆಯ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಇಂದಿಗೆ 75 ವರ್ಷ ಈ ಸಂದರ್ಭದಲ್ಲಿ ನಾವು ತಾಯಿ ಭಾರತಾಂಬೆಗೆ ಕನ್ನಡದ ಆರತಿ ಮಾಡೋಣ ನನ್ನ ತಾಯಿ ಭಾರತಾಂಬೆ ಸ್ವಾತಂತ್ರ್ಯ ನಂತರ ಅನೇಕ ಅಡೆತಡೆಗಳನ್ನು ಎದುರಿಸಿದರೂ ಕಾಲಾನಂತರದಲ್ಲಿ ಮೇಲೆಳುತ್ತಾ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಾ ಬಂದಿದೆ ವರ್ತಮಾನದಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿನಲ್ಲಿ ಮಿನುಗುತ್ತಿದೆ ಕೃಷಿ ಕೈಗಾರಿಕೆ ತಂತ್ರಜ್ಞಾನ ಚಂದ್ರಯಾನ ಮಂಗಳಯಾನ ಕಲೆ ಸಾಹಿತ್ಯ ರಕ್ಷಣಾ ಶಸ್ತ್ರಾಸ್ತ್ರಗಳ ತಯಾರಿಕೆ ಹೀಗೆ ಹಲವು ಕ್ಷೇತ್ರಗಳ ಅಭಿವೃದ್ಧಿಯೊಂದಿಗೆ ನನ್ನ ಭಾರತ ಅಗ್ರಸ್ಥಾನದಲ್ಲಿ ರಾರಾಜಿಸುತ್ತಿದೆ ಎಂದು ಹೇಳಲು ನನಗೆ ಅತೀವ ಸಂತೋಷವೆನಿಸುತ್ತದೆ ಆದರೂ ಸಹ ದೇಶದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಾಗುತ್ತಿವೆ ಅವುಗಳಲ್ಲಿ ಕೋಮುವಾದ ಜಾತಿವಾದ ಪ್ರಾದೇಶಿಕವಾದ ಈ ಮೂರು ವಾದಗಳಷ್ಟೇ ಅಲ್ಲದೆ ಬಲಪಂಥ ಎಡಪಂಥ ಮಧ್ಯಮ ಪಂಥಗಳ ಎಂಬ ವಾದಗಳು ಸಹ ಕೇಳಿಬರುತ್ತಿವೆ ಈ ಯಾವ ಪಂಥಗಳಿಗಿಂತ ಮನುಜ ಪಂಥ ದೊಡ್ಡದು ಮನುಜ ಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಎಂಬ ಪಂಚತಂತ್ರ ಮುಂದಿನ ದೃಷ್ಟಿಯಾಗಬೇಕಿದೆ ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬ ಉಕ್ತಿಯಂತೆ ವೃತ್ತಿಯಾಗಬೇಕಿದೆ ನಾನು ಸ್ವಲ್ಪ ತಲೆಬಾಗಿದರೆ ಅವನು ಪೂರ್ಣ ತಲೆಬಾಗಿಯಾನು ಒಂದು ವೇಳೆ ಅವನು ತಲೆಬಾಗದಿದ್ದರೂ ನಾನು ತಲೆಬಾಗಿದರೆ ತಪ್ಪಾಗದು ಹಸಿಗಡಿಗೆಗಳು ಒಂದಕ್ಕೊಂದು ತಗುಲಿ ಒಡೆದು ಹೋಗುತ್ತವೆ ಅದನ್ನ ತಪ್ಪಿಸಲು ಅವುಗಳನ್ನು ದೂರ ಇರುವುದು ಉಪಾಯವಲ್ಲ ಅವು ಒಡೆಯದಂತೆ ಸುಡುವುದೇ ದಾರಿ ಹಾಗೆ ನಾವು ನಮ್ಮೆಲ್ಲರ ಹೃದಯಗಳನ್ನ ಪಕ್ವಗೊಳಿಸೋಣ ಆಶಾವಾದವೇ ಆತ್ಮವಿಶ್ವಾಸಕ್ಕೆ ಆಹಾರ ಒಂದ್ ಕಡೆ ಆಶಾವಾದಿ ಹೇಳ್ತಾನೆ ಇಷ್ಟೊಂದು ಮುಳ್ಳುಗಳ ಮಧ್ಯೆ ಎಷ್ಟೊಂದು ಸೊಗಸಾದ ಹೂವಿದೆಯಮ್ಮ ಎಂದು ಖುಷಿ ಪಡುತ್ತಾನೆ ಆದ್ರೆ ನಿರಾಶಾವಾದಿಯು ಎಷ್ಟೊಂದು ಮುಳ್ಳುಗಳ ಮಧ್ಯೆ ಇಷ್ಟೊಂದು ಸೊಗಸಾದ ಹೂವಿದೆಯಲ್ಲ ಎಂದು ಕೊರಗುತ್ತಾನೆ ಹಾಗೆ ಸಣ್ಣ ದೇಶದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತವೆ ಆಗ ನಾವೆಲ್ಲರೂ ದೇಶಭಕ್ತರಾಗೋಣ ಆಶಾವಾದಿಗಳಾಗೋಣ ಕಿತ್ತಾರೆ ಕಿಲುಕು ಬಿಡುವುದೆಂದು ಚಿನ್ನವು ಕಿಲುಕು ಬಿಟ್ಟರೆ ಹೇಗಯ್ಯ ಕಬ್ಬಿಣ ತುಕ್ಕು ಹಿಡಿಯುವುದೆಂದು ವಜ್ರಕ್ಕೂ ತುಕ್ಕು ಹಿಡಿದರೆ ಹೇಗಯ್ಯ ಬೇರೆ ಕಟ್ಟಿಗೆಯ ಗೊರಲೆ ಹತ್ತುವುದೆಂದು ತೇಗಿಗೂ ಗೊರಲೆ ಹತ್ತಿದರೆ ಹೇಗಯ್ಯ ಸ್ವತಂತ್ರ ಸಿದ್ದೇಶ್ವರ ದಡ್ಡರು ಅಡ್ಡ ಹಾದಿ ಹಿಡಿಯೋರು